ಇಂದು ಬೆಳಗ್ಗೆ 9 ಗಂಟೆಗೆ 2ನೇ ದಿನದ ವಿಧಾನಸಭಾ ಕಲಾಪ ಆರಂಭವಾಗುತ್ತೆ. ಸರ್ಕಾರದ ವಿರುದ್ಧ ಅಸ್ತ್ರ ಪ್ರಯೋಗಿಸಲು ಇದೀಗ ವಿಪಕ್ಷಗಳು ಕೂಡ ಮುಂದಾಗಿವೆ. ಆಗಬಹುದು ಬರ ನಿರ್ವಹಣೆಯಲ್ಲಿ ಸರ್ಕಾರದ ವೈಫಲ್ಯ ಮತ್ತು ಗ್ಯಾರಂಟಿಗಳಲ್ಲಿ ಗೊಂದಲ, ಅಭಿವೃದ್ಧಿ ಕಾರ್ಯಗಳ ಅನುದಾನ ಕೊರತೆ, ಈ ಎಲ್ಲ ಅಸ್ತ್ರಗಳು ಈಗ ವಿಪಕ್ಷಗಳಲ್ಲಿ ಇದೆ. ಸದನದಲ್ಲಿ ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂತಹ ಸಾಧ್ಯತೆನೇ ಹೆಚ್ಚು. ಇವತ್ತು ಬಿಜೆಪಿ ಜೆಡಿಎಸ್ ಇತ್ತ ವಿಪಕ್ಷಗಳ ವಿರುದ್ಧ ತನ್ನದೇ ಆದ ಪ್ರತ್ಯಸ್ತ್ರಗಳನ್ನು ಬಿಡಲು ಕೈ ಕೂಡ ಇನ್ನೊಂದು ಕಡೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಕೇಂದ್ರ ಸರ್ಕಾರದಿಂದ ಅನುದಾನ ನೀಡುವಲ್ಲಿ ತಾರತಮ್ಯ ಅಂತ ಹೇಳಿ ಇವತ್ತು ಆರೋಪವನ್ನ ಮಾಡಬಹುದು. ಸದನದಲ್ಲಿ ತಾರತಮ್ಯ ಆರೋಪ ಮಾಡಿ ಕಾಂಗ್ರೆಸ್ನಿಂದ ಪ್ರತ್ಯಾಸ್ತ್ರವನ್ನು ಉಪಯೋಗಿಸುವಂತ ಸಾಧ್ಯತೆ ಇದೆ. ಇವತ್ತು ಇನ್ನು ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ಸಿಡಿಸಿದ ಕಮಿಷನ್ ಬಾಂಬ್ ಈಗ ರಾಜ್ಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಬಿಜೆಪಿಗೆ ಹೋಲಿಸಿದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ 40%ಗಿಂತ ಹೆಚ್ಚು ಕಮಿಷನ್ ದಂಧೆ ನಡೀತಾ ಇದೆ ಎಂಬ ಆರೋಪ ಮುಂದಿಟ್ಕೊಂಡು ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. ನೀವು ಸತ್ಯ ಹರಿಶ್ಚಂದ್ರರು ಅಂತ ಸಾಬೀತು ಮಾಡಿಕೊಳ್ಳಬೇಕಾದ್ರೆ ಸಿಬಿಐ ತನಿಖೆಗೆ ವಹಿಸಿ ಅಂತ ಆಗ್ರಹಿಸಿದ್ರು. ಇನ್ನು ದಾಖಲೆ ಇರೋದೇ ನಿಜವಾದ್ರೆ ಕೆಂಪಣ್ಣ ಅವರು ಕಮಿಟಿ ಮುಂದೆ ಕೊಡಬೇಕು ಅಂತ ಮಾಜಿ ಸಿಎಂ ಕುಮಾರಸ್ವಾಮಿಯವರು ಸಲಹೆಯನ್ನ ನೀಡಿದ್ದಾರೆ. ನಮ್ಮ ನಾಯಕರಾದಂತ ಗೃಹ ಸಚಿವರು ಅಮಿತ್ ಶಾಜಿ ಅವರು ಬಂದಾಗ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ, ಏನು ಬರಿಗೈಯಲ್ಲಿ ಬಂದಿದ್ದೀರಾ ಅಂತ. ಉನಪ್ಪ ಏನನ ದುಡ್ಡು ತಂದಿದ್ರೆ ಅದರಲ್ಲಿ 40% ಕಮಿಷನ್ ಕೇಳೋಕ್ಕೆ ಹೋಗ್ತೀರಾ ನೀವು? ಆ ದುಡ್ಡನ್ನೇನ ನೋಡಿಬಿಟ್ರೆ 40% ಅದರಲ್ಲೂ ಕೊಡಿ ಅಂತ ಹೋಗ್ತೀರಾ? ಅದಕ್ಕೆ ನೀವು ಈ ಕೆಂಪಣ್ಣನ ಆಪಾದನೆಯನ್ನು ಹೊತ್ತಿರ್ತಕ್ಕಂಥ ನೀವು ಸತ್ಯ ಹರಿಶ್ಚಂದ್ರು ಅಂತ ಪ್ರೂವ್ ಮಾಡಬೇಕಾದ್ರೆ ಸಿಬಿಐ ತನಿಖೆ ಆಗಬೇಕು. ಇದೇ ಕೆಂಪಣ್ಣಂದ ಹೇಳಿಕೆ ಇಟ್ಕೊಂಡೆ ಬಿಜೆಪಿ ಸರ್ಕಾರದ ವಿರುದ್ಧ 40% ಸರ್ಕಾರ 40% ಸರ್ಕಾರ ಅಂತ ಹೇಳಿ ಪಿಸಿಎಂ ಮೇಲೆ ಅಂಟಿಸ್ಕೊಂಡು ಹೋಗ್ಲಿಲ್ವಾ? ಆಗ ಯಾವ ದಾಖಲೆ ಇಟ್ರು? ಈಗ ಅದಂತದ್ದು ಕೆಂಪಣ್ಣದ ದಾಖಲೆ ಇದ್ರೆ ಯಾವ್ದು ಕಮಿಟಿ ಮಾಡೋರು ಅಂತಲ್ಲ, ಆ ಕಮಿಟಿ ಮುಂದೆ ಕೊಡ್ಲಿ ಅಂತ ಹೇಳ್ತಾರೆ. ಮತ್ತೆ ಇಷ್ಟು ದಿವಸ ನೀವು ಡಂಗೂರ ಹೊಡೆದ್ರಲ್ಲ ಸರ್ಕಾರ ತರಬೇಕಾದ್ರೆ 40% ಸರ್ಕಾರ 40% ಸರ್ಕಾರ ಅಂತ ಹೇಳಿ, ಈಗ ನಿಮ್ ಬಗ್ಗೆನು ಇದೇ ಕತ್ತಿದ್ದಾರೆ ಬರ್ತಾನೆ ಬಂದಿರೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.